ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ವೀಕ್ಷಕರೇ, ಇನ್ ಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ನಾಡಿನ ಸಮಸ್ತ ಜನತೆಗೆ ರಾಮನವಮಿ ಹಬ್ಬದ ಶುಭಾಶಯಗಳು. ಮೊದಲಿಗೆ ಹೆಡ್ಲೈನ್ಸ್. ರಾಮನವಮಿ ಹಿನ್ನೆಲೆ ಕಲಬುರಗಿಯಲ್ಲಿ ಅದ್ಧೂರಿ ಶೋಭಾಯಾತ್ರೆ. ಕೋಲಿ ಕಪ್ಪಲಿಗ ಸಮುದಾಯಕ್ಕೆ ಬಿಜೆಪಿ ಮೋಸ ಮಾಡಿದೆ, ನಗರದಲ್ಲಿ ಸಚಿವ ಪ್ರಿಯಾಂಕರ್ಗೆ ಆರೋಪ. ರಾಹುಲ್ ಗಾಂಧಿಗೆ ಕಲಬುರಗಿ ಬಿಜೆಪಿ ನಾಯಕರಿಂದ ಪ್ರಶ್ನೆಗಳ ಸುರಿಮಳೆ. ಇದೀಗ ವಾರ್ತೆಗಳ ವಿವರ. ನಗರದಲ್ಲಿ ಶ್ರೀರಾಮನವಮಿ ನಿಮಿತ್ತ ಶ್ರೀರಾಮನ 15 ಎತ್ತರದ ಮೂರ್ತಿಯ ಭವ್ಯ ಶೋಭಾಯಾತ್ರೆ ನಡೆಸಲಾಯಿತು. ಹಿಂದೂ ಕಾರ್ಯಕರ್ತರು, ರಾಮನ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಯಾಗಿ ಶೋಭಾಯಾತ್ರೆಯ ಬೆರಗು ಹೆಚ್ಚಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಕಲಬುರಗಿಯಲ್ಲಿ ರಾಮನವಮಿ ಅತ್ಯಂತ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ಆದಿಪುರುಷ ರಾಮನವಮಿ ಉತ್ಸವ ಸಮಿತಿ ಹಾಗೂ ಶ್ರೀರಾಮ ಸೇನೆ ವತಿಯಿಂದ ಆಂದೋಲ ಸಿದ್ದಲಿಂಗ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಗರದ ರಾಮತೀರ್ಥದಲ್ಲಿರುವ ಶ್ರೀರಾಮ ಮಂದಿರದಿಂದ ಆರಂಭವಾದ ಶೋಭಾಯಾತ್ರೆಯು ಜಗದೃತ್ತದವರೆಗೆ ವಿಜೃಂಭಣೆಯಿಂದ ಜರುಗಿತು. ಉತ್ಸವದಲ್ಲಿ ಭಾಗಿಯಾಗಿದ ಹಿಂದೂ ಕಾರ್ಯಕರ್ತರು, ರಾಮ ಭಕ್ತರು ಶ್ರೀರಾಮನಿಗೆ ಜಯಘೋಷ ಹಾಕುವ ಮೂಲಕ ಭಕ್ತಿ ಹಾಗೂ ಅಭಿಮಾನವನ್ನು ಮೆರೆದರು. Thank you.
ಅನೇಕ ಮಠಾಧೀಶರು ಶೋಭಾಯಾತ್ರೆಗೆ ಸಾಕ್ಷಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಅಪ್ಪರಾವ್ ದೇವಿ ಮುತ್ಯ, ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್, ನಿತಿನ್ ಗುತ್ತೇದಾರ್, ಶ್ರೀರಾಮಸೇನೆ ಜಿಲ್ಲಾಧ್ಯಕ್ಷ ಮಹೇಶ್ ಗೊಬ್ಬೂರ್, ಚಂದ್ರಕಾಂತ್ ಕಾಳಗಿ, ಮಹೇಶ್ ಯಾದವ್, ಅಂಬಾರಾಯ, ದತ್ತು ಸುಗಂಧಿ, ಶರಣು ಗುತ್ತೇದಾರ್, ತಾತಾಗೌಡ ಸೇರಿದಂತೆ ಶ್ರೀರಾಮಸೇನೆ ಕಾರ್ಯಕರ್ತರು, ಅನೇಕ ಹಿಂದೂ ಸಂಘಟನೆಗಳ ಮುಖಂಡರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಬಿಜೆಪಿ ಕಳೆದ ಬಾರಿ ಕಲಬುರಗಿಯಲ್ಲಿ ಎಸ್ಟಿ ಮೀಸಲಾತಿ ಅಸ್ತ್ರದಿಂದ ಕಿತ್ತಿತ್ತು. ಕೋಲೆ ಕುರುಬ ಸಮಾಜವನ್ನ ಎಸ್ಟಿಗೆ ಸೇರಿಸುತ್ತೇನೆ ಎಂದು ಪ್ರಚಾರ ಮಾಡಿದ್ರು. ಅದರಂತೆ ಆ ಸಮುದಾಯವು ಮತ ಹಾಕಿತ್ತು. ಆದ್ರೆ ಬಿಜೆಪಿ ಮಾತು ಕೊಟ್ಟಿದ್ದನೆ ಮರೆತು ಬಿಟ್ಟಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಟೀಕಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಉಮೇಶ್ ಜಾಧವ್ ಅದನ್ನ ಬಂಡವಾಳ ಮಾಡಿಕೊಂಡು ಗೆದ್ರು. ಆದ್ರೆ ಇಲ್ಲಿಯವರೆಗೆ ಎಸ್ಟಿಗೆ ಸೇರಿಸೋಕೆ ಆಗ್ಲಿಲ್ಲ. ಜಾಧವ್ ಕೋಲಿ ಸಮಾಜದ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಅದು ಬಿಟ್ಟು ನಮ್ಮ ಮೇಲೆ ಜಾಧವ್ ಆರೋಪ ಮಾಡ್ತಿದ್ದಾರೆ. ಕುಣಿಯೋಕೆ ಆಗದೆ ಇರೋರು ನೆಲ ಡೊಂಕಂದ್ರಂತೆ. ಎಸ್ಟಿ ಮೀಸಲಾತಿ ನೀಡಿಲ್ಲ ಅಂದ್ರೆ ನಿಮ್ಮ ಪ್ರಧಾನಿ ಅಸಮರ್ಥರು ಅಂತಾನ? ಮೋದಿ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸಿದ್ದಾರೆ ಅಂತೀರಾ? ಕೋಲಿ ಕುರುಬ ಸಮಾಜವನ್ನ ಎಸ್ಟಿಗೆ ಸೇರಿಸೋಕೆ ಆಗಲ್ವಾ? ನಿಮ್ಮ ಕೈಯಲ್ಲಿ ಆಗಲ್ಲ ಅಂದ್ರೆ ಜಾಗ ಖಾಲಿ ಮಾಡಿ, ನಾವು ಮಾಡಿ ತೋರಿಸ್ತೇವೆ. ಮೀಸಲಾತಿ ವಿಚಾರ ರಾಜ್ಯಸಭೆಯಲ್ಲಿ ಚರ್ಚೆಗೆ ಬಂದಾಗ ಖರ್ಗೆಯವರು ಇರಲಿಲ್ಲ ಎನ್ನುತ್ತೀರಿ. ಕಳೆದ 10 ವರ್ಷದಲ್ಲಿ ರಾಜ್ಯಕ್ಕೆ ಸಂಬಂಧಿಸಿದ 2-2 ಕಾಯ್ದೆ ಸಂಸತ್ನಲ್ಲಿ ಚರ್ಚೆಗೆ ಬಂದಿತ್ತು. ನಾವು ಸಂಸತ್ನಲ್ಲಿ ವಿರೋಧ ಏನಾದರೂ ಮಾಡಿದ್ದೀವಾ? ನಮ್ಮದು ತಕರಾರೇ ಇರಲಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ವೇದಿಕೆ ಮೇಲೆ ಆಸೀನರಾದ ಎಲ್ಲ ನಮ್ಮ ಸ್ನೇಹಿತರು ಕೂಡ ವಂದಿಸುತ್ತಾ ಎಂದಿನಂತೆ ತಮ್ಮೆಲ್ಲರ ಸಹಕಾರ ಮತ್ತು ಸಹನೆಯನ್ನು ನಾನು ಕೋರ್ತಾ ಇದ್ದೀನಿ. ಬಂಧುಗಳೇ, ತಮಗೆ ತಿಳಿದಿರುವಂತೆ ಕಳೆದ ಚುನಾವಣೆಯಲ್ಲಿ ಬಿಜೆಪಿಯವರು ಬಹುಶಃ ಗೆದ್ದಿದ್ದು ಒಂದು ಪ್ರಮುಖ ಕಾರಣ ಏನಪ್ಪ ಅಂದರೆ ಅವರು ಕೋಲಿ ಮತ್ತು ಕುರುಬ ಸಮಾಜನ ನಾವು ಪರಿಷ್ಟ ಪಂಗಡಕ್ಕೆ ಸೇರಿಸ್ತೀವಿ, ಎಸ್ಟಿ ಸ್ಟೇಟಸನ್ನು ನಾವು ಕೊಡ್ತೀವಿ ಅಂತ ಅವರು ಹಳ್ಳಿ ಹಳ್ಳಿಗೂ ಪ್ರಚಾರ ಮಾಡಿದರು. ಅದಕ್ಕೆ ಬೆಂಬಲವಾಗಿ ಇಲ್ಲಿ ಸ್ಥಳೀಯ ಮುಖಂಡರ ಬಿಜೆಪಿ ಮುಖಂಡರ ಬೆಂಬಲವಾಗಿ ರಾಜ್ಯ ಮುಖಂಡರು ಮತ್ತು ರಾಷ್ಟ್ರ ಮುಖಂಡರು ಕೂಡ
ನಿಂತಿದ್ದನ್ನು ತಾವು ಗಮನಿಸಿದರು. ಎಲ್ಲ ವೇದಿಕೆಯಲ್ಲೂ ಕೂಡ ಬಿ ಜೆ ಪಿ ಪಕ್ಷದವರು ಮತ್ತು ವಿಶೇಷವಾಗಿ ಉಮೇಶ್ ಜಾಧವ್ ಅವರು ಮತ್ತು ರವಿಕುಮಾರ್ ಅವರು ನಮ್ಮ ಶಾಸಕರು ಎಮ್ ಎಲ್ ಸಿ ರವಿಕುಮಾರ್ ಅವರು ಯಾರು ಉಸ್ತುವಾರಿ ಇದ್ದರು ಕಲಬುರ್ಗಿದು, ಅವಕಾಶ ಸಿಕ್ಕಿದಾಗೆಲ್ಲ ನಾವು ಈ ಸಮಾಜಗಳಿಗೆ ನ್ಯಾಯ ಒದಗಿಸ್ಕೊಡ್ತೀವಿ, ಮೇಲ್ಗಡೆ ಮೋದಿಯವರಿದ್ದಾರೆ, ಡಬಲ್ ಇಂಜಿನ್ ಸರ್ಕಾರ ಇದೆ, ನಾವು ಖಂಡಿತವಾಗೂ ನಾವು ಮಾಡ್ತೀವಿ ಅಂತ ಭರವಸೆಯನ್ನು ನೀಡಿದರು. ಆದರೆ ಈ ಚುನಾವಣೆಯಲ್ಲಿ ತಾವು ಗಮನಿಸಿದರೆ ಅದರ ಬಗ್ಗೆ ಮಾತಾಡೋಕ್ಕೆ ಕೂಡ ರೆಡಿ ಇಲ್ಲ ಉಮೇಶ್ ಯಾದವ್ ಅವರು, ಬಿ ಜೆ ಪಿ ಅವರು. ಯಾರಾದರೂ ಕೈಲಾಗಲಾರ್ದಂಥ ಮನುಷ್ಯದ ಉದಾಹರಣೆ ಕೇಳಬೇಕು ಅಂದರೆ ತೋರಿಸ್ಬೇಕು ಅಂದರೆ ಅದು ಉಮೇಶ್ ಯಾದವ್ ಅವರಿಗೆ ನಾವು ತೋರಿಸ್ಬೇಕಾಗ್ತದೆ. ಇವರು ಮಾತು ಕೊಟ್ಟಿದ್ದು ಉಳಿಸ್ಲಿಕ್ಕಾಗಿಲ್ಲ, ಉಳಿಸ್ಕೊಳಿಕ್ಕಾಗಿಲ್ಲ. ಇವರು ಜನರಿಗೇನು ಭರವಸೆ ನೀಡಿದ್ರು ಅದು ಈಡೇರಿಸಿಲ್ಲ. ಹೋಗಿ ಆ ಸಮಾಜಗಳಿಗೆ ಇರ್ಬೋದು, ನಮ್ಮ ಜನರಿಗಿರ್ಬೋದು ಕಾಲು ಬಿದ್ದು ಕ್ಷಮೆ ಕೇಳೋದು ಬಿಟ್ಟು ಉಲ್ಟಾ ಅವರು ಕಾಂಗ್ರೆಸ್ ಮೇಲೆ ಇವತ್ತು ಗೂಬೆ ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಕುಣಿಯೋ ಗೊತ್ತಿಲ್ಲ ಅಂದರೆ ನೆಲ ಡೊಂಕು ಅಂತ ಹೇಳ್ದಂಗೆ ಈ ಗಾದೆ ಅವರಿಗೆ ಹೇಳಿ ಮಾಡಿಸ್ದಂಗಿದೆ ಉಮೇಶ್ ಜಾಧವ್ ಅವರಿಗೆ. ಕಳೆದ 2-3 ದಿನದಿಂದ ನಾವು ಗಮನಿಸ್ತಾ ಇದ್ದೀವಿ ಎಲ್ಲನೂ ಕೂಡ ಕಾಂಗ್ರೆಸ್ಸಿಂದ ಆಗಿರೋದು. ಇವತ್ತು ಕೋಲಿ ಕುರುಬ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇರೋದು ಕಾಂಗ್ರೆಸ್ಸಿಂದ, ವಿಶೇಷವಾಗಿ ಖರ್ಗೆ ಸಾಹೇಬರಿಂದ ಅಂತ ಹೇಳ್ತಾ ಇರೋದು. ನಾನು ಕೇಳ್ತಾ ಇರೋದು ಉಮೇಶ್ ಜಾಧವ್ ಅವರಿಗೆ ಇಷ್ಟೇ, ಹೋದ ಬಾರಿ ನೀವು ಚುನಾವಣೆಯಲ್ಲಿ ನೀವೇನು ಹೇಳಿದ್ರು ಮೋದಿಯವರ ಆಶೀರ್ವಾದ ಇದೆ ನಮಗೆ, ವಿಶ್ವ ಗುರುಗಳ ಆಶೀರ್ವಾದ ಇದೆ ನಮಗೆ, ನೀವು ನನಗೆ ಆಶೀರ್ವಾದ ಮಾಡಿ ನಾವು ಖರ್ಗೆ ಅವ್ರಿಗೆ ಸೋಲಿಸ್ತೀನಿ, ಸೋಲಿಸ್ಬಿಟ್ಟು ಮೋದಿಯವರ ಆಶೀರ್ವಾದದಿಂದ ನಾವು ಈ ಕೋಲಿ ಕುರುಬ ಸಮಾಜಕ್ಕೆ ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ಈ ಬಿ ಜೆ ಪಿದವ್ರು ಏನು ಹೇಳಿದ್ರು ಹೇಳ್ಕೊಂಡು ಓಡಾಡಿದ್ರು, ನೀವು ಆಶೀರ್ವಾದ ಮಾಡಿ ಖರ್ಗೆ ಅಂಥವ್ರಿಗೆ ನಾವು ಸೋಲಿಸಿದ್ರೆ ಉಮೇಶ್ ಜಾಧವ್ಗೆ ನಾವು ಭಾಳ ಉನ್ನತ ಸ್ಥಾನ ಕೊಡ್ತೀವಿ, ನಾವು ಮಂತ್ರಿ ಮಾಡ್ತೀವಿ, ಮೋದಿ ಬಗಲಕ್ಕೆ ಕೂಡಿಸ್ತೀವಿ, ಮೋದಿ ಬಗಲಕ್ಕೆ ಕೂಡಿಸ್ಬಿಟ್ಟು ನಾವು ಇದೆಲ್ಲ ಮಾಡಿಸ್ತರ್ತೀವಿ ಅಂತ ಹೇಳಿದ ನಿಜ. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗ ನ್ಯೂಸ್. ಲೋಕಸಭೆ ಚುನಾವಣೆ ಹಿನ್ನೆಲೆ ಕಲಬುರಗಿಯಲ್ಲಿ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಗೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮುಖಂಡ ಮಾಜಿ ವಿಧಾನ ಪರಿಷತ್ ಸದಸ್ಯ ಅಮರನಾಥ್ ಪಾಟೀಲ್ ಅವರು ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಗೆಲ್ಲುವ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ, ಆದರೆ ಜನ ಯಾವ ಕಾರಣಕ್ಕಾಗಿ ಅವರಿಗೆ ಮತ ನೀಡಬೇಕು ಎಂದು ಪ್ರಶ್ನೆ ಮಾಡಿದ ಅವರು, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಪ್ರಶ್ನೆಗಳ ಸವಾಲು ಹಾಕಿದ್ದಾರೆ. ರಾಜ್ಯ ಜನ ನಿಮ್ಗೆ ಯಾಕೆ ಮತ ಹಾಕಬೇಕು? ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 11 ತಿಂಗಳು ಕಳೆದರೂ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಸಿಕ್ಕಿಲ್ಲ. ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ. ವ್ಯಾಪಕ ಭ್ರಷ್ಟಾಚಾರ ನಡೆದರೂ ನೀವ್ಯಾಕೆ ಸುಮ್ಮನಿದ್ದೀರಿ ಎಂದು 10 ಪ್ರಶ್ನೆಗಳನ್ನ ಮಾಡಿದ್ದಾರೆ. ಚುನಾವಣೆ ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರಾದಂಥ ರಾಹುಲ್ ಗಾಂಧಿಯವರು ಇವತ್ತು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಅವರು ಇವತ್ತು ರಾಜ್ಯಕ್ಕೆ ಬಂದು ಈ ರಾಜ್ಯ ಅವ್ರದೇ ಆದಂಥ ಕಾಂಗ್ರೆಸ್ ಶ್ರೀಯುತ ಸಿದ್ದರಾಮಯ್ಯನವರ ಸರ್ಕಾರ ಅದರ ಆಡಳಿತ ವೈಖರಿ, ಈ ರಾಜ್ಯ ರೈತರು ಜನಸಾಮಾನ್ಯರು ನಾಗರಿಕರು ಎದುರಿಸ್ತಿರುವಂಥ ಸಮಸ್ಯೆಗಳು, ಇದಕ್ಕೆಲ್ಲ ಅವರು ಉತ್ತರ ಕೊಡಬೇಕನ್ನೋಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ಅಪೇಕ್ಷೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವರಿಗೆ ಕೆಲವು ಪ್ರಶ್ನೆಗಳನ್ನು ಹಾಕ್ಲಿಕ್ಕೆ ನಾವು ಬಯಸ್ತೀವಿ. ಇವತ್ತು ಈ ಸಂದರ್ಭದಲ್ಲಿ ನಮ್ಮ ವಿಧಾನ ಪರಿಷತ್ತಿನ ಹಿರಿಯ ಸದಸ್ಯರು, ಹಿಂದಿನ ಜಿಲ್ಲಾಧ್ಯಕ್ಷರು ಆದಂಥ ಸನ್ಮಾನ್ಯ ಬಿ ಜೆ ಪಾಟೀಲ್ ಜಿ ಅವರು ಕೂಡ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ, ಮತ್ತು ಸಂತೋಷ್ ಆದಿಮನಿ ಅವರಿದ್ದಾರೆ, ಬಾಬುರಾವ್ ಅವರಿದ್ದಾರೆ, ಮತ್ತು ನಮ್ಮ ನಾಗರಾಜ್ ಅವರು ಕೂಡ ಇವತ್ತಿದ್ದಾರೆ. ಅವರು ಬಹುಶಃ ಬರ್ತಾರೆ, ಆಗಮಿಸ್ತಾ ಇದ್ದಾರೆ, ಬೆಂಗಳೂರಿಗೆ ಬಂದು ಬೆಂಗಳೂರಿನಿಂದ ಮಂಡ್ಯ ಕೋಲಾರ್ಗೆ. ಈ ಸಂದರ್ಭದಲ್ಲಿ ಅವರಿಗೆ ಕೆಲವೊಂದು 12-13 ಪ್ರಶ್ನೆಗಳನ್ನು ನಾವು ಇವತ್ತು ರಾಜ್ಯದ ಜನತೆ ಪರವಾಗಿ ಅವರಿಗೆ ಹಾಕ್ಲಿಕ್ಕೆ ನಾವು ಬಯಸ್ತೀವಿ.
ಇವತ್ತು ಅವ್ರದೇ ಆದಂತ ಕಾಂಗ್ರೆಸ್ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ರಚನೆ ಆಗಿ 11 ತಿಂಗಳು ಇವತ್ತು ಕಳೆದಿದೆ. ಈ 11 ತಿಂಗಳಲ್ಲಿ ಇವತ್ತು ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಇವತ್ತು ಚಾಲನೆಗೆ ಇವರು ತರಲಿಕ್ಕೆ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇದಕ್ಕೆ ಅವ್ರು ಉತ್ತರ ಕೊಡಬೇಕು. ಮೊದಲೇ ಪ್ರಶ್ನೆ ನಮ್ದು, ಈ ಅಭಿವೃದ್ಧಿಗೆ ಯಾವುದೇ ಅಭಿವೃದ್ಧಿ ಆಗದೆ ಇರುವಂಥ ಈ ಸಂದರ್ಭದಲ್ಲಿ ಮಾನ್ಯ ರಾಹುಲ್ ಗಾಂಧಿಯವರು ಉತ್ತರ ಕೊಡಬೇಕು. ಎರಡನೇ ಪ್ರಶ್ನೆ, ಆರ್ಥಿಕವಾಗಿ ಇವತ್ತು ರಾಜ್ಯ ಸರ್ಕಾರ ದಿವಾಳಿ ಅತ್ಯಂತ ಹಿನ್ನಡೆ ಕಂಡಿದ್ದು ಇವತ್ತು ನಾವು ಕಾಣ್ತಾ ಇದ್ದೀವಿ. ಅವರು ಅಧಿಕಾರ ವಹಿಸ್ಕೊಂಡಾದ್ಮೇಲೆ ಹಲವಾರು ಕಾರಣಗಳಿದ್ದಾವೆ. ಇವತ್ತು ಗ್ಯಾರಂಟಿ ಸಲುವಾಗಿ ಈ ರಿಸೋರ್ಸ್ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡುವಂಥ ನಿಟ್ಟಿನಲ್ಲಿ, ಈ ಆರ್ಥಿಕ ನಿರ್ವಹಣೆ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಇವತ್ತು ಕೇಳಿದ್ರೆ 13ನೇ ಬಾರಿನೋ 14ನೇ ಬಾರಿನೋ ಅವರು ಇವತ್ತು ಬಜೆಟ್ ಮಂಡನೆಯನ್ನು ಮಾಡಿದಂಥದ್ದು ಇದೆ. ಆದಾಗೂ ಕೂಡ ಇವತ್ತು ಈ ಆರ್ಥಿಕ ನಿರ್ವಹಣೆಯಲ್ಲಿ ಈ ರಾಜ್ಯ ಸರ್ಕಾರ ಸಂಪೂರ್ಣ ದಿವಾಳಿಯಾಗಿದ್ದು ಅದಕ್ಕೂ ಕೂಡ ಯಾವುದೇ ಅಭಿವೃದ್ಧಿ ಕಾಣದೇ ಇರೋ ನಿಟ್ಟಿನಲ್ಲಿ ಇವರು ರಾಹುಲ್ ಗಾಂಧಿಯವರು ನಮಗೆ ಉತ್ತರ ಕೊಡಬೇಕು. ಇವತ್ತು ಅದ್ರ ಜೊತೆ ಇವತ್ತು ನೋಡಿದ್ದೀವಿ ನಾವು, ಸುಮಾರು 11,600 ಕೋಟಿ SCPTSP ಹಣವನ್ನು ಕೂಡ ಇವತ್ತು ಯಾವ ಶೋಷಿತ ಜನಾಂಗಕ್ಕೆ ಇಟ್ಟಂಥ ಈ ಒಂದು ಹಣವನ್ನು ಕೂಡ ಇವತ್ತು ಅವರಿಗೆ ನೀಡದೇನೆ ಬೇರೆ ಬೇರೆ ಇದಕ್ಕೆ ಇವರು ಖರ್ಚು ಮಾಡಿದ್ದು ಕೂಡ ಇವತ್ತಿನ ದಿವಸ ಈ ಸಂದರ್ಭದಲ್ಲಿ ಕಾಣ್ತೀವಿ. ಅದಕ್ಕೂ ಕೂಡ ಅವರು ಉತ್ತರ ಕೊಡಬೇಕು. ಮತ್ತು ಇವತ್ತು ಸರ್ಕಾರದ ವ್ಯವಸ್ಥೆಯಲ್ಲಿ ವರ್ಗಾವಣೆಯಲ್ಲಿ ಒಂದು ವ್ಯಾಪಕವಾದಂಥ ಭ್ರಷ್ಟಾಚಾರ ನಡೀತಾ ಇರೋದು ಕಾಣ್ತಾ ಇದ್ದೀವಿ. ಇದಕ್ಕೆ ಇವರು ಸುಮ್ಮನೆ ಯಾಕೆ ಕೂತಾರೆ, ಇದಕ್ಕೆ ಯಾಕೆ ಮೌನ ವಹಿಸಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಕೂಡ ನಾವು ಇವತ್ತು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇವೆ. ಮತ್ತು ಅದ್ರ ಜೊತೆ ಇವತ್ತು ರಾಜ್ಯದಲ್ಲಿ ಅನ್ನದಾತರ ರೈತರ ಹಾಹಾಕಾರ, ಸುಮಾರು 692 ರೈತರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರದ ಧೋರಣೆಗೆ ಅವ್ರು ಏನು ತರಾಟೆ ತೆಗೆದುಕೋತಾರ ರಾಹುಲ್ ಗಾಂಧಿಯವರು, ಅವ್ರು ತಮ್ಮ ಮುಖ್ಯಮಂತ್ರಿಗೆ ಸಂಬಂಧಪಟ್ಟಂತ ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ರೆವಿನ್ಯೂ ಮಿನಿಸ್ಟ್ರಿಗೆ ಇವತ್ತು ತರಾಟೆ ತಗೊಳ್ಕೋತಾರೆ? ಯಾಕಂದ್ರೆ 692 ರೈತರು ಇವತ್ತು ಅನ್ನದಾತರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಾರ, ಈ ಸಂದರ್ಭದಲ್ಲಿ ಏನು ತರಾಟೆ ತೆಗೆದುಕೊಳ್ತಾರ ಅನ್ನೋಂಥದ್ದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ರಾಜ್ಯದ ರೈತರಿಗೆ ದ್ರೋಹ ಬಗೆ ತಮಿಳುನಾಡಿಗೆ ನೀರು ಬಿಟ್ಟಿದ್ದನ್ನ ಇವತ್ತು ನೋಡಿದೀವಿ ನಾವು. ರಾಜ್ಯದ ಹಿತರಕ್ಷಣೆ ಮಾಡಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಬಲಿ ಕೊಟ್ಟು, ರೈತರ ಹಿತರಕ್ಷಣೆ ಬಲಿ ಕೊಟ್ಟು ತಮಿಳುನಾಡಿಗೆ ನೀರು ಬಿಟ್ಟಂಥದ್ದು ಕೂಡ ನಾವು ಕಂಡಿದ್ದೀವಿ. ಇದನ್ನು ಅವ್ರು ಖಂಡಿಸ್ತಾರ ಅನ್ನೋಂಥದ್ದು ಒಂದು ಪ್ರಶ್ನೆ. ಮತ್ತೆ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು, ಇದಕ್ಕೆ ಅವರೇ ಹೊಣೆ ಹೊರ್ತಾರ ಅನ್ನೋಂಥ ಪ್ರಶ್ನೆ ಅವರಿಗೆ. ಯಾಕಂದ್ರೆ ನಾವು ನೋಡಿದ್ದೀವಿ ಕಲಬುರಗಿಯಲ್ಲಿ ವಕೀಲರಿಗೆ ಅಟ್ಟಾಡಿಸಿ ಕೊಲೆಯಾಗಿದ್ದು. ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಬಿಜಿ ಪಾಟೀಲ್, ಸಂತೋಷ್ ಹಾದಿಮನಿ, ಬಾಬುರಾವ್ ಹಾಗರಗುಡ್ಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗ ನ್ಯೂಸ್. ಇನ್ ಗುಲ್ಬರ್ಗ ನ್ಯೂಸ್ ನಲ್ಲಿ ಒಂದು ಪುಟ್ಟ ವಿರಾಮ. ಲೋಕಸಭೆ ಚುನಾವಣೆ ಹಿನ್ನೆಲೆ ನಗರದಲ್ಲಿ ಜಿಲ್ಲಾಡಳಿತದಿಂದ ಜಾಗೃತಿ ಜಾಥಾ. ಕೋಲಿ ಸಮುದಾಯ ಬಿಜೆಪಿಗೆ ತಕ್ಕ ಪಾಠ ಕಲಿಸುತ್ತದೆ, ಲಚ್ಚಪ್ಪ ಜಮಾದಾರ್ ಆಕ್ರೋಶ. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ.
ಲೋಕಸಭೆ ಚುನಾವಣೆ ಹಿನ್ನೆಲೆ ಮತದಾನದ ಮಹತ್ವ ಸಾರುವ ನಿಟ್ಟಿನಲ್ಲಿ ಕಲಬುರಗಿಯಲ್ಲಿ ಮತದಾನ ಜಾಗೃತಿ ಕುರಿತು ಮಹಾನಗರ ಪಾಲಿಕೆ ವಾಹನಗಳ ಮೂಲಕ ಬೃಹತ್ ರ್ಯಾಲಿ ನಡೆಸಲಾಯಿತು. ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ, ಜಿಲ್ಲಾ ಪಂಚಾಯತ್ ವತಿಯಿಂದ ಏರ್ಪಡಿಸಲಾಗಿದ್ದ ಮತದಾನ ಜಾಗೃತಿ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರ್ನುಮ್ ಅವರು ಮಹಾನಗರ ಪಾಲಿಕೆಯ ವಾಹನಗಳ ರ್ಯಾಲಿಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮೇ 7 ನಡೆಯಲಿದ್ದು ತಾವುಗಳು ಕಡ್ಡಾಯವಾಗಿ ಮತ ಚಲಾಯಿಸಬೇಕು. ಈಗಾಗಲೇ ಮತದಾನ ಜಾಗೃತಿಗೆ ಸ್ವೀಪ್ ವತಿಯಿಂದ ಅನೇಕ ಹೊಸ ಹೊಸ ಕಾರ್ಯಕ್ರಮಗಳನ್ನು ರೂಪಿಸುತ್ತಿದ್ದೇವೆ ಎಂದರು. ನಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಫೇಸ್ 3 ಮೂರನೇ ಫೇಸ್ ಅಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಇಲೆಕ್ಷನ್ ನಡೆಯಲಿದೆ. ತಾವೆಲ್ಲರೂ ಮೇ 7 ಬಂದು ಮತ ಚಲಾಯಿಸಬೇಕು. ನಿಮ್ಮ ಸಂವಿಧಾನದಿಂದ ಬಂದಿರೋದು ಹಕ್ಕು ಇದೆ ಇದು. ತಾವೆಲ್ಲರೂ ಬಂದು ನಮ್ಮ ಮತಗಟ್ಟೆಗಳಲ್ಲಿ ನೀವು ಬಂದು ಮತ ಚಲಾಯಿಸ್ತಾರೆ ಅಂದರೆ ನಿಜವಾಗ್ಲೂ ನಾವು ಏನೇನು ಪ್ರಕ್ರಿಯೆ ಮಾಡ್ತಾ ಇದ್ದೀವಿ, ಏನೇನು ನಾವು ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ ಇಲೆಕ್ಷನ್ಗೋಸ್ಕರ, ಅದು ಸಾರ್ಥಕ ಆಗುತ್ತೆ ಅಂತ ನನ್ನ ಭಾವನೆ. ಸ್ವೀಪ್ ಸಮಿತಿ ವತಿಯಿಂದ ಮತ್ತು ಕಾರ್ಪೊರೇಷನ್ ವತಿಯಿಂದ ಇವತ್ತು ಸಾಕಷ್ಟು ಕಾರ್ಯಕ್ರಮ ನಡೆಯಲಿದೆ. ತಮಗೆ ಗೊತ್ತಿರೋ ಹಾಗೆ ಲ್ಯಾಂಟರ್ನ್ ಬಿಡಿಸೋದು ಆಗಲಿ, ಸೆಲ್ಫಿ ಸ್ಟ್ಯಾಂಡ್ ಆಗಲಿ, ಸಿಗ್ನೇಚರ್ ಕ್ಯಾಂಪೇನ್ ಆಗಲಿ, ಅದಲ್ಲದೆ ನಮ್ಮ ಮಾಸ್ಕೋಟ್ದು ಇವತ್ತು ಅನಾವರಣ ಆಗಿದೆ. ತಾವೆಲ್ಲರೂ ಇದು ನ್ಯೂಸ್ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಜನರ ಸಮೀಪ ಹೋಗೋ ರೀತಿ ನ್ಯೂಸ್ ಮುಖಾಂತರ ಆಗಲಿ, ಪೇಪರ್ ಆರ್ಟಿಕಲ್ಸ್ ಮುಖಾಂತರ ಆಗಲಿ, ವಾಟ್ಸಪ್ ಸ್ಟೇಟಸಸ್ ಆಗಲಿ ನೀವೆಲ್ಲ ಶೇರ್ ಮಾಡ್ತೀರಾ ಅಂದರೆ ನಿಜವಾಗ್ಲೂ ಯಾರಿಗೆ ಗೊತ್ತಿಲ್ಲ ಮೇ 7 ಎಲೆಕ್ಷನ್ ಇದೆ ಅವ್ರಿಗೆ ಗೊತ್ತಾಗುತ್ತೆ. ಮತ್ತು ಮೇ 7 ಎಲ್ಲ ಬೇರೆ ಕೆಲಸ ಬಿಟ್ಟು ಬಂದು ವೋಟ್ ನೀವು ಹಾಕಬೇಕು ಅಂತ ನಮ್ಮ ಕಡೆಯಿಂದ ವಿನಂತಿ. ಥ್ಯಾಂಕ್ ಯು. ಇದೇ ಸಂದರ್ಭದಲ್ಲಿ ಹಸ್ತಾಕ್ಷರ ಅಭಿಯಾನ, ಸೆಲ್ಫಿ ಸ್ಟ್ಯಾಂಡ್ ಉದ್ಘಾಟನೆ, ಲ್ಯಾಂಟಿನ್ ಚಾಲನೆ ನೀಡಲಾಯಿತು. ಎಲ್ರಿಗೂ ನಮಸ್ಕಾರ. ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಹಿಂದಿನ ಒಂದು ತಿಂಗಳಿಂದ ಭಾಳಷ್ಟು ಸ್ವೀಪ್ ಆಕ್ಟಿವಿಟೀಸ್ ಮಾಡ್ತಾಯಿದ್ದೀವಿ. ಮುಖ್ಯವಾಗಿ ಉದ್ದೇಶ ಏನೆಂದರೆ ನಮ್ಮ ಜಿಲ್ಲೆಯಲ್ಲಿ ಮತದಾನ ಇರೋದು 7 ಈ ವಿಷಯ ಸ್ವಲ್ಪ ಎಲ್ಲರಿಗೆ ಗಮನಕ್ಕೆ ಇಡಲಿ. ಒಂದು ಜಿಲ್ಲೆಯಲ್ಲಿ ಒಂದು ಬಜ್ ಕ್ರಿಯೇಟ್ ಆಗಲಿ, ಎಲ್ಲರಿಗೆ ಮಾಹಿತಿ ಇಡಲಿ. ಒಂದು ಪ್ರಜಾಪ್ರಭುತ್ವ ಹಬ್ಬ 7 ಇರೋದರಿಂದ ಎಲ್ಲರಿಗೆ ಒಂದು ಅಡ್ವಾನ್ಸ್ ಗೊತ್ತಾಗಿದ್ರೆ ಅವರಿಗೆ ಒಂದು ಮಾಹಿತಿ ಸಿಗುತ್ತೆ, ವೋಟ್ ಮಾಡೋದು ಒಂದು ಅವರಿಗೆ ಅಡ್ವಾನ್ಸ್ನಲ್ಲಿ ಒಂದು ಸೂಚನೆ ಸಿಗುತ್ತೆ. ನಾವು ಭಾಳಷ್ಟು ಕಡೆ ಮನೆ ಮನೆಗೆ ಭೇಟಿ ಮಾಡುವಾಗ ಕೂಡ ಜನರಿಗೆ ಕೇಳಿದಾಗ ಕೂಡ ಭಾಳ ಜನರಿಗೆ 7 ಬಗ್ಗೆ ಮತದಾನದ ಗೊತ್ತೇ ಇಲ್ಲ. ಅವರಿಗೆ ಸೌತ್ ಕನ್ನಡದಲ್ಲಿ 26 ಮೇಗದ ಗೊತ್ತಿದೆ, 26 ಅಪ್ರಿಲ್ಗದ ಗೊತ್ತಿದೆ, ನಮ್ಮ ಜಿಲ್ಲೆ ಯಾವಾಗದೆ ಗೊತ್ತಿಲ್ಲ. ಸೊ ಜನರಿಗೆ ಸ್ವಲ್ಪ ಮಾಹಿತಿ ಇರಲಿ. ಮತ್ತು ಇನ್ನೊಂದು, ನಮ್ಮ ಮತಗಟ್ಟೆಯಲ್ಲಿ ನಾವು ಭಾಳಷ್ಟು ಸೌಲಭ್ಯಗಳು ಏನಿದೆ, ಮಿನಿಮಮ್ ಫೆಸಿಲಿಟಿ ಏನಿದ್ದಾವೆ, ಅದಕ್ಕೂ ನಾವೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಇನ್ನು ಮುಂದಿನ ದಿವಸಗಳಲ್ಲಿ ನಾವು ಭಾಳಷ್ಟು ಸ್ವೀಪ್ ಆಕ್ಟಿವಿಟಿ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಉದ್ದೇಶ ಅಷ್ಟೇ ಇದೆ, ನಮ್ಮ ಜಿಲ್ಲೆಯ ಎಲ್ಲ ಮತದಾರರು ಅವತ್ತು ಅವರ ಹಕ್ಕೇನಿದೆ ಚಲಾಯಿಸಬೇಕು ಅಂತ ಒಂದೊಂದ್ಸಲ ಒಂದು ಮನವಿ ಮಾಡ್ತಾ ಇದ್ದೀವಿ. ಈಗ 7th May ನಮ್ಮ ಲೋಕಸಭಾ ಚುನಾವಣೆದು ಪೋಲಿಂಗ್ ಡೇ ಇದೆ. ಆ ದಿವಸ ನಾನೆಲ್ಲ ನಮ್ಮ ಕಲಬುರಗಿನಲ್ಲಿ ಇರತಕ್ಕಂಥ ಎಲ್ಲ ಜನತೆಗೆ ಅದೇ ಒಂದು ಮನವಿ ಮಾಡ್ತೀನಿ. ಎಲ್ಲರೂ ದಯವಿಟ್ಟು ಹೆಚ್ಚಿನ ನಂಬರ್ಸಲ್ಲಿ ಬಂದು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ
ಹೆಚ್ಚಿನ ನಂಬರ್ಸಲ್ಲಿ ಬಂದು ಮತ್ತು ಚಲಾಯಿಸಿ, ಯಾಕಂದರೆ ನಮ್ಮ ಇದರಲ್ಲಿ ಭಾಳಷ್ಟು ವೋಟಿಂಗ್ ಪರ್ಸೆಂಟೇಜು ಇಂಪ್ರೂವ್ ಆಗಲಿಕ್ಕೆ ಸಾಧ್ಯತೆ ಇದೆ. ನಾವು ಭಾಳಷ್ಟು ಕ್ರಮವನ್ನು ಇದನ್ನು ಮಾಡ್ತಾ ಇದ್ದೀವಿ, ಭಾಳಷ್ಟು ಸ್ವೀಪ್ ಆ್ಯಕ್ಟಿವಿಟೀಸು ಹಳ್ಳಿಗಳಲ್ಲಿ ಇರಲಿ ನಮ್ಮ ಸಿಟಿಯಲ್ಲಿ ಇರಲಿ. ಸೊ ಇವತ್ತು ಕೂಡ ಅದೇ ರೀತಿ ನಮ್ಮ ಇದರಲ್ಲಿ ಎಲ್ಲ ಕಾರ್ಪೊರೇಷನ್ಸ್ ವೆಹಿಕಲ್ಸ್ ಸೇರಿಸಿಕೊಂಡು ಆ ವೆಹಿಕಲ್ಸ್ ಮುಖಾಂತರನೂ ಕೂಡ ನಾವು ಅರಿವು ಮಾಡೋದಕ್ಕೆ ಇದು ಇವತ್ತು ಮಾಡ್ತಾ ಇದ್ದೀವಿ. ಅದರ ಜೊತೆ ಜೊತೆಗೆ ಒಂದು ಲ್ಯಾಂಟರ್ನ್ಸ್ನು ಕೂಡ ನಾವು ಆಕಾಶದಲ್ಲಿ ಬಿಟ್ಟಿದ್ದೀವಿ, ಒಂದು ಮೆಸೇಜ್ ಜೊತೆಗೆ ಹೋಗಲಿ ಅಂತಲೇ. ಅದರ ಜೊತೆಗೆ ಕೆಲವು ಸೆಲ್ಫಿ ಸ್ಟ್ಯಾಂಡ್ಸು, ಆಮೇಲೆ ಒಂದು ಮ್ಯಾಸ್ಕಾಟ್ನು ಕೂಡ ನಾವು ಲಾಂಚ್ ಮಾಡಿದ್ದೀವಿ, ಸಿಗ್ನೇಚರ್ ಕ್ಯಾಂಪೇನ್ನು ಮಾಡಿದ್ದೀವಿ. ಸೊ ಇದು ಎಷ್ಟೆಲ್ಲ ನಮ್ಮ ಜಿಲ್ಲಾಡಳಿತದಿಂದ, ಪಂಚಾಯತ್ ವತಿಯಿಂದ, ಕಾರ್ಪೊರೇಷನ್ ವತಿಯಿಂದಲೇ ನಾವು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ತಾವು ಕೂಡ ದಯವಿಟ್ಟು ಇದರಲ್ಲಿ ಏನು ಜಾಸ್ತಿ ಏನು ಕಷ್ಟದ ಕೆಲಸ ಇಲ್ಲ, ತಮ್ಮ ತಮ್ಮ ಮನೆ ಪಕ್ಕಕ್ಕೇ 2 ಕಿಲೋಮೀಟರ್ ಒಳಗಡೆನೇ ಎಲ್ಲ ಮತಗಟ್ಟೆ ಇರ್ತದೆ. 2 ಕಿಲೋಮೀಟರ್ಕ್ಕಿಂತ ಹೊರಗಡೆ ಯಾವುದು ಮತಗಟ್ಟೆ ಜನರಲ್ಲಿ ಇರೋಂಗಿಲ್ಲ. ಸೊ ದಯವಿಟ್ಟು ಮತದಾನ ದಿವಸ ರಜೆನೂ ಇರ್ತದೆ, ಆ ರಜೆದು ಮತದಾನಕ್ಕೋಸ್ಕರನೇ ದಯವಿಟ್ಟು ಎಲ್ಲರೂ ಆ ದಿವಸಕ್ಕೆ ಉಪಯೋಗಿಸಬೇಕಾಗ್ತದೆ. ಯಾಕಂದರೆ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಭಂವರ್ ಸಿಂಗ್ ಮೀನಾ, ಮಹಾನಗರ ಪಾಲಿಕೆ ಆಯುಕ್ತರಾದ ಭುವನೇಶ್ ಪಾಟೀಲ್ ಸೇರಿದಂತೆ ಅನೇಕ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಕಳೆದ ಚುನಾವಣೆಯಲ್ಲಿ ಸಂಸದ ಉಮೇಶ್ ಜಾಧವ್ ಅವರು ಕೋಲಿ ಕಬ್ಬಲಿಗ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರ್ಪಡೆ ಮಾಡುತ್ತೇವೆಂದು ಸುಳ್ಳು ಭರವಸೆ ನೀಡಿ ಗೆದ್ದಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿಯ ಅಧ್ಯಕ್ಷ ಲಚ್ಚಪ್ಪ ಜಮಾದಾರ್ ಆರೋಪಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಂಸದ ಉಮೇಶ್ ಜಾಧವ್ ಹಾಗೂ ಬಿಜೆಪಿಯ ಕೆಲ ನಾಯಕರು ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಭಾಷಣ ಮಾಡುವ ವೇಳೆ ಕೋಲಿ ಕಬ್ಬಲಿಗ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರ್ಪಡೆ ಮಾಡುತ್ತೇವೆ ಎಂದು ಹೇಳಿ ಮತ ಪಡೆದು ಗೆದ್ದು ಸಮುದಾಯದ ಜನರ ಕಿವಿಗೆ ಹೂವಿಟ್ಟರು. ಈ ಬಾರಿ ಅವರ ನಾಟಕ ನಡೆಯುವುದಿಲ್ಲ, ಸಮುದಾಯದವರೆಲ್ಲ ಒಂದಾಗಿ ಅವರನ್ನ ಮನೆಗೆ ಕಳಿಸ್ತೀವಿ ಎಂದು ಹೇಳಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂತಹ ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಬಾರ್ಕೇರ್ ಶೃಂಗಾರ್ ಹೀಗೆ ಅನೇಕ ಪರ್ಯಾಯ ಪದಗಳಿಂದ ಕರೆಯಲ್ಪಡುವ ಕೋಲಿ ಸಮಾಜಕ್ಕೆ ಇವತ್ತು ಏನು ಕಳೆದ ಚುನಾವಣೆಯಲ್ಲಿ ಭರವಸೆ ನೀಡಿರುವಂಥ ಬಿಜೆಪಿ ಸರ್ಕಾರದ ಇವತ್ತು ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹಿಡಿದು ಅನೇಕ ಘಟಾನುಘಟಿ ನಾಯಕರುಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಳೆದ ಲೋಕಸಭೆ ವಿಧಾನಸಭೆ ಚುನಾವಣೆಯಲ್ಲಿ ಪ್ರತಿಯೊಂದು ಚುನಾವಣಾ ಭಾಷಣಗಳಲ್ಲಿ ಕೋಲಿ ಸಮಾಜಕ್ಕೆ ಎಸ್ಟಿ ಮಾಡ್ತೇವೆಂದು ಭರವಸೆಗಳನ್ನು ನೀಡಿ ನಮಗೆ ಮೋಸ ಮಾಡಿದ್ದಾರೆ. ಇವತ್ತು ಕಲಬುರಗಿ ಲೋಕಸಭೆ, ವಿಶೇಷವಾಗಿ ಕಲಬುರಗಿ ಲೋಕಸಭೆ ಸದಸ್ಯ ಡಾಕ್ಟರ್ ಉಮೇಶ್ ಜಾಧವ್ ಪ್ರತಿದಿನ ಪ್ರತಿ ಕ್ಷಣ ಇವತ್ತು ಕೋಲಿ ಸಮಾಜ ಎಸ್ಟಿ ಮಾಡ್ತೇವೆ ಅಂತ ಹೇಳಿ ಭರವಸೆ ನೀಡಿ ಇವತ್ತು 5 ವರ್ಷ ಆದರೂ ಕೂಡ ನಮ್ಮ ಒಂದು ಫೈಲ್ ಎಲ್ಲಿದೆ ಏನಾಗಿದೆ ಅದನ್ನು ನೋಡಲಿಕ್ಕೆ ಹೋಗಲಿಲ್ಲ. ಅನೇಕ ಬಾರಿ ನಾವು ಕೂಡ ಭೇಟಿ ಮಾಡಿ ಹೇಳಿದ್ವಿ, ನೀವು ನಿಯೋಗ ಕರ್ಕೊಂಡು ಹೋಗ್ತೀನಿ ಎಂದಿದ್ದೀರಿ, ನಮ್ಮ ಫೈಲ್ ಇಲ್ಲಿದೆ, ಇವತ್ತು ಆರ್ ಜೆ ಇಂದ ಮುಂದೆ ಹೋಗ್ತಾ ಇಲ್ಲ, ನೀವು ಹೋಗಬೇಕು ಅದನ್ನು ನೋಡಬೇಕು ಅಂತ ಹೇಳಿದಾಗ ಅದನ್ನು ನೋಡ್ತೀನಿ ಮಾಡ್ಲಾಗತ್ತೀನಿ ಹೇಳಿ ಇದೇ ಹೇಳೋದು. ಆದರೂ ಒಂದು ದಿವಸ ಕೂಡ ಆ ಫೈಲ್ ಕಡೆ ಗಮನ ಕೊಡಲಿಲ್ಲ. ಇವತ್ತು ಆ ಎಸ್ ಟಿ ಬಗ್ಗೆ ಏನು ಮಾಡಬೇಕಂತ ಮಾಡಲೇ ಇಲ್ಲ. ಏನಾದರೂ ಇವತ್ತು ಈ ಜಿಲ್ಲೆಯಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಿ ಈ ಬಿ ಜೆ ಪಿ ಕೇಂದ್ರದ ಘಟಾನುಘಟಿ ನಾಯಕರಿಗೆ ಸಂದೇಶ ಕೊಡಬೇಕಾಗಿತ್ತು. ನಾವು ಈ ಭಾಗದಲ್ಲಿ ಭರವಸೆ ಕೊಟ್ಟಿದ್ದೀವಿ, ನೀವು ಬಂದಾಗ ಭರವಸೆ ಕೊಟ್ಟಿದ್ದಿರಿ, ಇದು ಎಸ್ ಟಿ ಮಾಡಲೇಬೇಕಂತ ಮಾಡಬೇಕಾಗಿತ್ತು, ಏನೂ ಮಾಡಲಿಲ್ಲ. ಇವತ್ತು 5 ವರ್ಷ ಕೇವಲ ನಮ್ಮ ಮತಗಳನ್ನು ಪಡೆಯಲಿಕ್ಕೆ, ಇವತ್ತು ಡಾಕ್ಟರ್ ಉಮೇಶ್ ಜಾಧವ್ ಅವರು ಕೋಲಿ ಸಮಾಜದ ಮತಗಳನ್ನು ಪಡೆಯಲಿಕ್ಕೆ ಕುತಂತ್ರದಿಂದ ಮೋಸ ಮಾಡಿ ಇವತ್ತು ನಮಗೇನು ಅವಶ್ಯಕತೆ ಇದೆ ಅದನ್ನು ನಾವು ಮಾಡೇ ಕೊಡ್ತೇವೆ ಅಂತ ಹೇಳಿ ಸುಳ್ಳು ಭರವಸೆ ನೀಡಿ ಇವತ್ತು ಕಲಬುರಗಿ ಜಿಲ್ಲೆಯ ಲೋಕಸಭೆ ಸದಸ್ಯರಾಗಿದ್ದಾರೆ. ಆದರೆ ಇವತ್ತು ಮತ್ತೆ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ಮುಂದೆ ಬಂದಿದ್ದಾರೆ. ಇವತ್ತು 5 ವರ್ಷ ಮಾಡಲಿಕ್ಕಾಗದೇ ಇರುವಂಥ ಕೆಲಸ ಇವತ್ತು ಏನು ಮಾಡಬೇಕಂತ ತಿಳ್ಕೊಂಡು ಇವತ್ತು ಮೊನ್ನೆಯನ್ನು ಚಿತ್ತಾಪುರ ತಾಲೂಕಿನಲ್ಲಿ ಕೆಲವು ಪ್ರಚಾರ ಸಭೆಗಳಲ್ಲಿ ಮಾತನಾಡಿ ಹೇಳ್ತಾರೆ. ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಯವರು ರಾಜ್ಯಸಭೆಯಲ್ಲಿ ಏನು ಕೋಲಿ ಸಮಾಜದ ಎಸ್ ಟಿ ಬಗ್ಗೆ ಚರ್ಚೆ ಬಂದಂಥ ಸಂದರ್ಭದಲ್ಲಿ ಇವರು ಗೈರಾಜರಾಗಿದ್ದರು, ಇವರು ಸಭೆಯನ್ನು ತ್ಯಜಿಸಿ ಹೊರಗೆ ಹೋಗಿದ್ದರು ಅಂತ ಆರೋಪ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಗುಬೆ ಕೂರಿಸ್ತಾ ಇದ್ದಾರೆ. ಅರೆ, ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಯವರು ಆ ಗೈರಾಗಬೇಕಾದ್ರಲ್ಲಿ ಆ ಫೈಲೇ ಇಲ್ಲ. ಇವತ್ತು ಉಮೇಶ್ ಜಾಧವ್ ಅವರು ಯಾಕೆ ಈ ರೀತಿ ಸುಳ್ಳು ಮಾತಾಡ್ತಾ ಇದ್ದಾರೆ? ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನೀವೊಬ್ಬ ಸುಳ್ಳು ಲೋಕಸಭೆ ಸದಸ್ಯ ಅಂತ ನಾವು ಹೇಳಬೇಕಾಗ್ತದೆ. ಇವತ್ತು ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ, ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂಥ ಕೋಲಿ ಸಮಾಜದ ಫೈಲು ಇವತ್ತು ಲೋಕಸಭೆಯಲ್ಲಿ ಕೂಡ ಹೋಗಿಲ್ಲ, ಇವತ್ತು ರಾಜ್ಯಸಭೆಯಲ್ಲಿ ಕೂಡ ಚರ್ಚೆಗೆ ಬಂದಿಲ್ಲ.
ಎಲ್ಲಿಯೂ ಕೂಡ ಚರ್ಚೆಯೇ ಬಾರದ ಫೈಲಿನ ವಿಷಯವಾಗಿ ಇವತ್ತು ಇನ್ನೊಬ್ಬರ ಮೇಲೆ ಗೋಬಿ ಕೊಡಿಸ್ತಾ ಇದ್ದಾರೆ. ಇವತ್ತು ತಮ್ಮ ಕೈಲೇ ಆಗಲಿಲ್ಲ, ಇವತ್ತು ತಮ್ಮ ಉದ್ದೇಶನೇ ಇಲ್ಲದು, ಈ ಸಮಾಜಕ್ಕೆ ನ್ಯಾಯ ಕೊಡಬೇಕಂತೇಳಿ ಬಿ ಜೆ ಪಿ ಪಕ್ಷದವರದ ಉದ್ದೇಶವೇ ಇಲ್ಲ. ಕೇವಲ ನಮ್ಮ ಮತಗಳನ್ನು ಪಡಲಿಕ್ಕೆ ನಮಗೆ ಸುಳ್ಳು ಭರವಸೆಯನ್ನು ನೀಡಿದ್ದಾರೆ. ಇವತ್ತು ಒಬ್ಬ ಲೋಕಸಭೆ ಸದಸ್ಯರು ಈ ಸಮಾಜ ಜನರಿಗೆ ಕಿವಿಯಲ್ಲಿ ಹೂವ ಇಡ್ಲಿಕ್ಕೆ ನೋಡ್ತಾ ಇದ್ದಾರೆ, ಈ ಸಮಾಜ ಜನರಿಗೆ ಮೋಸ ಮಾಡೋಕ್ಕೆ ಮತ್ತೆ ಏನು ಮೋಸ ಮಾಡಬೇಕಂತ ನೋಡ್ತಾ ಇದ್ದಾರೆ. ಇವತ್ತು ಆರ್ ಜೆ ಇಂದ ರಿಜಿಸ್ಟರ್ ಆಫ್ ಜನರಲ್ ಇಂಡಿಯಾ ಅಲ್ಲಿಂದ ನಮ್ಮ ಫೈಲೇ ಬಂದು ಹೋಗಿಲ್ಲ. ಇವತ್ತು ಲೋಕಸಭೆಯಲ್ಲಿ ಚರ್ಚೆಗೆ ಬಂದಿಲ್ಲ, ರಾಜ್ಯಸಭೆಯಲ್ಲಿ ಚರ್ಚೆಗೆ ಬಂದಿಲ್ಲ. ಆದರೂ ಕೂಡ ಇವತ್ತು ನಮ್ಮ ಜನರಿಗೆ ಮೋಸ ಮಾಡಲಿಕ್ಕೆ ಕುತಂತ್ರ ನರಿ ಬುದ್ಧಿ ಉಪಯೋಗಿಸಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆಯವರು ಆ ಒಂದು ಸಭೆಯಿಂದ ಹೊರಗೆ ಹೋಗಿದ್ದಾರೆ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾವು ಕೇಳ್ತೀವಿ, ಅದೇ ಉಮೇಶ್ ಜಾಧವ್ ಅವರೇ, ನಿಮಗೆ ನಾಚಿಕೆ ಆಗ್ಲಿಕ್ಕತ್ತಿತ್ತಂದ್ರೆ ಹೇಳ್ರಿ. ಕೋಲಿ ಸಮಾಜಕ್ಕೆ ನಾವು ಭರವಸೆ ಕೊಟ್ಟಿದ್ದ, ಏನು ಮಾಡಲಿಕ್ಕಾಗಿಲ್ಲ, ಇವತ್ತು ನನಗೆ ಕ್ಷಮೆ ಮಾಡ್ರಿ ಅಂತ ಕೋಲಿ ಸಮಾಜ ಕ್ಷಮೆ ಕೇಳ್ರಿ. ಸುದ್ದಿಗೋಷ್ಠಿಯಲ್ಲಿ ರಾಮಲಿಂಗ ನಾಟಿಕರ್, ಪಿಂಟು ಜಮಾದಾರ್, ಭೀಮ್ಶಾ ಖನ್ನಾ, ಶಿವುಧಣಿ, ಮಲ್ಲಿಕಾರ್ಜುನ್ ಗುಡ್ಬಾ, ವಿಜಯಕುಮಾರ್ ಜಮಾದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ರಾಮನವಮಿ ಹಿನ್ನೆಲೆ ಕಲಬುರಗಿಯ ಪ್ರಸಿದ್ಧ ರಾಮ ಮಂದಿರ ದೇವಸ್ಥಾನ ಹಾಗೂ ರಾಮತೀರ್ಥದಲ್ಲಿ ರಾಮನ ತೊಟ್ಟಿಲು ಕಾರ್ಯಕ್ರಮವು ಅದ್ಧೂರಿಯಾಗಿ ಜರುಗಿತು. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ರಾಮ ಮಂದಿರದಲ್ಲಿ ರಾಮ ಮಂದಿರ ದೇವಸ್ಥಾನ ಆಡಳಿತ ಮಂಡಳಿ ವತಿಯಿಂದ ರಾಮನ ತೊಟ್ಟಿಲು ಕಾರ್ಯಕ್ರಮ ನೆರವೇರಿಸಲಾಯಿತು. ಇನ್ನು ದೇವಸ್ಥಾನದಲ್ಲಿ ರಾಮನವಮಿ ಹಿನ್ನೆಲೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಏರ್ಪಡಿಸಲಾಗಿತ್ತು. ಇನ್ನು ರಾಮತೀರ್ಥದ ಶ್ರೀರಾಮ ದೇವಸ್ಥಾನದಲ್ಲೂ ರಾಮನವಮಿ ಉತ್ಸವ ಕಳೆಗಟ್ಟಿದ್ದು ರಾಮನವಮಿ ಹಿನ್ನೆಲೆ ತೊಟ್ಟಿಲು ಕಾರ್ಯಕ್ರಮ ಹಾಗೂ ವಿವಿಧ ಕಾರ್ಯಕ್ರಮಗಳು ನೆರವೇರಿದವು.
ಸಮಾರಂಭದಲ್ಲಿ ಅನೇಕ ಹಿಂದೂ ಕಾರ್ಯಕರ್ತರು ರಾಮನ ಭಕ್ತರು ಭಾಗಿಯಾಗಿ ರಾಮನ ಕೃಪೆಗೆ ಪಾತ್ರರಾದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗ ನ್ಯೂಸ್. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯುತ್ಸವ ಸಮಾರಂಭವು ಕಲಬುರಗಿಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಜಯಂತಿ ಪ್ರಯುಕ್ತ ನಗರದಾದ್ಯಂತ ನೀಲಿ ಬಾವುಟಗಳು ರಾರಾಜಿಸಿದವು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ 133ನೇ ಜಯಂತ್ಯುತ್ಸವ ಸಮಿತಿ ನೇತೃತ್ವದಲ್ಲಿ ಕಲಬುರಗಿಯಲ್ಲಿ ರಾಷ್ಟ್ರ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಅದ್ದೂರಿಯಾಗಿ ಜರುಗಿತು. ನಗರದ ಕೇಂದ್ರ ಬಸ್ ನಿಲ್ದಾಣದಿಂದ ಜಗತ್ ವೃತ್ತದವರೆಗೆ ವಿವಿಧ ಕಲಾತಂಡಗಳೊಂದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಭವ್ಯ ಮೆರವಣಿಗೆ ನಡೆಸಲಾಯಿತು. ಬಳಿಕ ಜಗತ್ ವೃತ್ತದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆ, ಅವರ ತ್ಯಾಗ ಹಾಗೂ ಶ್ರಮದ ಕುರಿತು ಗಣ್ಯರು ಮಾತನಾಡಿದರು. ವೇದಿಕೆ ಮೇಲೆ ಮಹಾರಾಷ್ಟ್ರದ ಖ್ಯಾತ ಗಾಯಕ ಅನಿರುದ್ಧ್ ತಂಡದಿಂದ ಭೀಮಗೀತೆಗಳು ಮೊಳಗಿದವು. ಇದೇ 14/2024 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವದ ಅಂಗವಾಗಿ ಇಡೀ ವಿಶ್ವನೇ ಇವತ್ತಿನ ದಿವಸದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸುವಂತಿದೆ. ಅದಕ್ಕಾಗಿ ಆತ್ಮೀಯರೇ, ಇವತ್ತಿನ ದಿವಸದಲ್ಲಿ ಈ ಭಾರತ ದೇಶದಲ್ಲಿ ಹಿಂದುಳಿದ ವರ್ಗ ಮತ್ತು ದಲಿತರು, ಆ ನಂತರ OBC ಜನಗಳು ಇವತ್ತಿನ ದಿವಸದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಇವತ್ತು ಈ ಭಾರತ ದೇಶದಲ್ಲಿ ಹುಟ್ಟಿದಂಥ ಎಲ್ಲ ಹಿಂದುಳಿದ ವರ್ಗದ ಮತ್ತು ದಲಿತರು ಇವತ್ತಿನ ದಿವಸದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಂತ ಹೇಳಿ ನಾವು ಆಚರಿಸುತ್ತೇವಲ್ಲ, ಇವತ್ತಿನ ದಿವಸದಲ್ಲಿ ಈ ಭಾರತ ದೇಶದಲ್ಲಿ ಇದ್ದಂಥ ಆರು ಮನುಷ್ಯನ ಕುಲಕ್ಕೆ ಮಾನವನ್ನು ಹಕ್ಕವನ್ನು ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಇವತ್ತಿನ ದಿವಸ ಇಡೀ ಭಾರತದಲ್ಲೇ ನಾವು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಕಲಬುರಗಿ ನಗರದಲ್ಲಿ, ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ನಮ್ಮದು ಮುಂದಿನ ಉದ್ದೇಶ ಇಷ್ಟೇ, ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರವನ್ನು ಇಡೀ ಭಾರತ ದೇಶವನ್ನು ಎತ್ತಿ ಹಿಡಿಯೋ ಕೆಲಸ ಆಗಬೇಕು. ಅಂದಾಗ ಸಮಾನತೆಯನ್ನು ಈ ದೇಶದಲ್ಲಿ ಬರ್ಲಕ್ಕ ಸಾಧ್ಯ ಇದೆ ಅನ್ನೋಂಥ ಮಾತು ಕೂಡ ಹೇಳಕ್ಕೆ ಬಯಸ್ತೀನಿ ಬಂಧುಗಳೇ. ಅದಕ್ಕಾಗಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವ ಶುಭಾಶಯಗಳನ್ನು
ಈ ವಿಶ್ವದಲ್ಲಿ ಈ ಭಾರತದಲ್ಲಿ ಎಲ್ಲರಿಗೆ ನಾನು ಶುಭಾಶಯವನ್ನು ಕೋರುತ್ತಾ ಶಾಂತಿ ರೀತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಇವತ್ತಿನ ದಿವಸ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಕಲಬುರಗಿ ಜಿಲ್ಲೆ ಜನತೆಗೂ ಕೂಡ ಜಯಂತ್ಯೋತ್ಸವ ಶುಭಾಶಯವನ್ನು ಹೇಳುತ್ತಾ ಎಲ್ರಿಗೆ ನಾನು ಜೈ ಭೀಮನ ಅಂತ ಮುಖಾಂತರ ಹೇಳಿ ಎಲ್ರಿಗೆ ಶುಭಾಶಯವನ್ನು ಕೋರುತ್ತೀನಿ. 33ನೇ ಜಯಂತಿ ಅಂಗವಾಗಿ ಇಡೀ ವಿಶ್ವದಲ್ಲಿ ಇವತ್ತು ಶೋಷಿತರು ವಿಮೋಚನೆಗೊಂಡಿರ್ತಕ್ಕಂಥ ದಿನ, ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಕ್ಕಂಥ ದಿನ, ಪರಂಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೋ 133 ವರ್ಷದ ಹಿಂದೆ ಜನ್ಮ ತಾಳಿದರು ಅವತ್ತೇ ಶೋಷಿತರ ವಿಮೋಚನೆ ಆಯಿತು, ಅವತ್ತೇ ಮಹಿಳೆಯರಿಗೆ ಮುಕ್ತಿ ಸಿಕ್ತು ಅಂತ ಒಂದು ಪವಿತ್ರ ದಿನ ಇವತ್ತು ಇಡೀ ನಗರದಲ್ಲಿ ನಮ್ಮೆಲ್ಲ ಶೋಷಿತ ವರ್ಗಗಳು, ಬಡವರು, ಎಲ್ಲ ಜಾತಿಯ ಬಡವರು ಇವತ್ತು ಬಾಬಾ ಸಾಹೇಬರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಇಡೀ ನಗರದ ಎಲ್ಲ ಮೂಲೆ ಮೂಲೆಗಳಿಂದ ಬಾಬಾ ಸಾಹೇಬರ ಭವ್ಯ ಮೆರವಣಿಗೆಗಳು ಬರ್ತಾ ಇವೆ. ಇವತ್ತು ಬಾಬಾ ಸಾಹೇಬರು ಬಿಡುಗಡೆ, ಈ ಶೋಷಿತ ವರ್ಗಗಳ ಬಿಡುಗಡೆಯಾದಂಥ ದಿನ. ಈ ದಿನವನ್ನು ನಾವು ಅತಿ ವಿಜೃಂಭಣೆಯಿಂದ ಎಲ್ಲರೂ ಆಚರಿಸ್ತಾ ಇದ್ದೀವಿ. ಅವರ ಮಾರ್ಗದರ್ಶನದಲ್ಲಿ, ಅವರು ಹಾಕಿಕೊಟ್ಟಂಥ ಹಾದಿಯಲ್ಲಿ ನಾವೆಲ್ಲರೂ ನಡೀತಾ ಇದ್ದೀವಿ. ಇವತ್ತು ಒಳ್ಳೆ ಹಬ್ಬದ ವಾತಾವರಣ ಕಲಬುರಗಿ ನಗರದಲ್ಲಿದೆ. ನಾವು ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಕೂಡ ಡಾಕ್ಟರ್ ವಿಠಲ್ ದೊಡಮನಿ ಮತ್ತು ರಾಜು ಸಂಕ ಅವರ ನೇತೃತ್ವದಲ್ಲಿ ಈ ಒಂದು ಮೆರವಣಿಗೆ ಮಾಡ್ತಾ ಇದ್ದೀವಿ. ಜೊತೆಗೆ ಈಗ ಕಾರ್ಯಕ್ರಮದಲ್ಲಿ ಸಮುದಾಯದ ಹಿರಿಯ ಮುಖಂಡರಾದ ವಿಠಲ್ ದೊಡಮನಿ, ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷ ರಾಜು ಸಂಕ, ಮಹಾನಗರ ಪಾಲಿಕೆ ಮೇಯರ್ ವಿಶಾಲ್ ದರ್ಗಿ, ವಿಶಾಲ್ ನವರಂಗ್, ರಾಜು ಕಪ್ನೂರ್, ದಿನೇಶ್ ದೊಡಮನಿ, ಗಣೇಶ್ ವಳಕೇರಿ, ಗುಂಡಪ್ಪ ಲಂಡನ್ಕರ್, ಪ್ರಕಾಶ್ ಮೂಲಭಾರತಿ, ಅಂಬಾರಾಯ್ ಅಷ್ಟಗಿ, ಶ್ರೀನಿವಾಸ್ ಲಾಖೆ, ಅವಿನಾಶ್ ಗಾಯಕ್ವಾಡ್, ಸುರೇಶ್ ಹಾದಿಮನಿ, ಎಸ್ಎಸ್ ತಾವಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಮನವಮಿ ಹಿನ್ನೆಲೆ ಕಲಬುರಗಿಯಲ್ಲಿ ಅದ್ಧೂರಿ ಶೋಭಾಯಾತ್ರೆ. ಕೋಲಿ ಕಪ್ಪಲಿಗ ಸಮುದಾಯಕ್ಕೆ ಬಿಜೆಪಿ ಮೋಸ ಮಾಡಿದೆ, ನಗರದಲ್ಲಿ ಸಚಿವ ಪ್ರಿಯಾಂಕರ್ಗೆ ಆರೋಪ. ರಾಹುಲ್ ಗಾಂಧಿಗೆ ಕಲಬುರಗಿ ಬಿಜೆಪಿ ನಾಯಕರಿಂದ ಪ್ರಶ್ನೆಗಳ ಸುರಿಮಳೆ. ಇದೇ ಹೊತ್ತಿನ ಇನ್ ಗುಲ್ಬರ್ಗ ನ್ಯೂಸ್, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ಸ್. ದೇವಾನಂದ್ ಸಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ.